ಮಹಿಳೆಯರು ಸ್ವಂತ ವೃತ್ತಿ ಮಾಡುವ ಮೂಲಕ ಸಾಲ ಪಡೆದ ಹಣವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ತಹಸೀಲ್ದಾರ್ ಮಂಜುನಾಥ್ ತಿಳಿಸಿದರು. ನಗರದ ಕಲ್ಯಾಣ ಮಂಟಪದಲ್ಲಿ ಗುರುವಾರ ಕೆನರಾ ಬ್ಯಾಂಕ್ನವರು ಸ್ವಸಹಾಯ ಸಂಘಗಳಿಗೆ ಸಾಲ ಸಂಯೋಜನೆ ಹಾಗೂ ಬೃಹತ್ ಸಾಲ ವಿತರಣೆ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಹಿಳೆಯರು ಸಾಲ ಪಡೆದು ಹಬ್ಬ ಬೀಗರ ಊಟಕ್ಕೆ ಹಣ ಬಳಸಬೇಡಿ. ಸರ್ಕಾರ ಮತ್ತು ಬ್ಯಾಂಕ್ನವರು ಒಳ್ಳೆಯ ಉದ್ದೇಶದಿಂದ ಸಾಲ ನೀಡಿರುತ್ತಾರೆ. ಇದನ್ನು ಸದ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಸ್ವಾವಲಂಬಿ ಜೀವನ ನಡೆಸಿ ಎಂದು ತಿಳಿಸಿದರು. ಈ ಸಂದರ್ಭ ನಗರಸಭೆಯ ಪೌರಾಯುಕ್ತೆ ಮಾನಸ, ಉಮೇಶ್ ಎಂಪಿ, ನಾರಾಯಣ ಹೆಗಡೆ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಈಗ 20 ವರ್ಷಗಳ ನಂತರ ಬಾಬಾ ಎಲ್ಲ ಕಡೆ ಹೆಮ್ಮರವಾಗಿ ಬೆಳೆದಿದೆ. ಸಮಾಜದಲ್ಲಿ ನಾವೆಲ್ಲರೂ ಕೂಡ ತಮ್ಮದೇ ಆದಂಥ ಜಾಗವನ್ನು ಮೂಡಿಸಿದ್ರಿ. ಆದರೆ ಒಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಏನು ಕೆನರಾ ಬ್ಯಾಂಕ್ನವರು ತಮ್ಮ 300 ಸ್ತ್ರೀ ಶಕ್ತಿ ಸಂಘಗಳನ್ನು ಗುರುತಿಸಿ ಸುಮಾರು 30 ಕೋಟಿಯಷ್ಟು ಸಾಲವನ್ನು ಕೊಡ್ತಾ ಇದ್ದಾರೆ. ಅದು ಸದ್ಬಳಕೆ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಲಾಷೆ. ಸದ್ಬಳಕೆ ಅಂದ್ರೆ ಏನಪ್ಪ ಅಂತಂದ್ರೆ, ಬಹುತೇಕ ನಾವು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ರೈತರು, ಮಹಿಳೆಯರು ಎಲ್ಲರೂ ಕೂಡ ಸಾಲ ಮಾಡ್ತಕ್ಕಂಥದ್ದು ಮಕ್ಕಳ ಮದುವೆಗೋಸ್ಕರ, ಒಂದು ದೊಡ್ಡ ದೇಗುಲ ಮಾಡಲಿಕ್ಕೆ, ಇಲ್ಲ ಒಂದು ಹಬ್ಬ ಮಾಡಲಿಕ್ಕೆ ಸಾಲವನ್ನು ಮಾಡ್ತೀವಿ. ಅದನ್ನ ಆ ಸಾಲವನ್ನು ಆ ಉದ್ದೇಶಕ್ಕೆ ಬಳಸ್ತಾ ಇದ್ದಾರೆ. ಮಾಡಿ ಇಲ್ಲಿ ಏನು ಸಾಲವನ್ನು ಕೊಡ್ತಾ ಇದ್ದಾರೆ, ನಿಮ್ಮ ವಾಪಸ್ ನೀವು ರಿಟರ್ನ್ ಏನು ಶಕ್ತಿ ಇದೆ ಅದನ್ನು ಗುರುತಿಸಿ ಕೊಡ್ತಾ ಇರ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ಕೊಟ್ಟಿರ್ತಕ್ಕಂಥ ಸಾಲದ ಹಣವನ್ನು ಸದ್ಬಳಕೆ ಮಾಡ್ಕೋಬೇಕು. ಸದ್ಬಳಕೆ ಅಂತಂದರೆ ಯಾವುದಾದ್ರೂ ಒಂದು ಹಿಂದೆ ಆದಂತಹ ಒಂದು ಸ್ವಂತ ವೃತ್ತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಅದರಿಂದ ನಾಲ್ಕಾರು ನಿಮಗೆ ಉದ್ಯೋಗವನ್ನು ನಿಮ್ಮ ಸಂಘದಲ್ಲೇ ಕಲ್ಪಿಸಿ ಕೊಡ್ತಕ್ಕಂಥದ್ದು, ಅದರ ಒಳ್ಳೆಯ ಉದ್ದೇಶ ಮಕ್ಕಳು ಎಜುಕೇಶನ್ಗೆ ಬಳಸ್ತಕ್ಕಂಥದ್ದು, ಈ ದೃಷ್ಟಿಯಲ್ಲಿ ಇಟ್ಕೊಂಡು ಆ ಹಣವನ್ನು ನೀವು ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರಿಗೂ ಕೂಡ ಮನವಿ ಮಾಡಿಕೊಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಹಬ್ಬದ ಎಂಜಾಯ್ಗೋಸ್ಕರ, ಸಂತೋಷ ಕೂಟಕ್ಕೋಸ್ಕರ ಬಳಸ್ಕೋಬೇಡಿ, ಹಬ್ಬ ಮಾಡಲಿಕ್ಕೆ ಬಳಕೆ ಮಾಡ್ಕೋಬೇಡಿ ಈ ಹಣವನ್ನು. ಅಂದರೆ ವೈಭವದ ಜೀವನ ಮಾಡಲಿಕ್ಕೆ ಈ ಹಣವನ್ನು ಬಳಕೆ ಮಾಡ್ಕೋಬೇಡಿ. ನಿಮ್ಮದೇ ಆದ ನಿಮ್ಮ ನಿಮ್ಮ ಶಕ್ತಿ, ನಿಮ್ಮ ಕಾಲ ಮೇಲೆ ಇಟ್ಕೊಳ್ಳುವಂಥ ಶಕ್ತಿ ಬಗ್ಗೆ ಉದ್ದೇಶದಿಂದ ನಮ್ಮ ಸರ್ಕಾರ ಮತ್ತು ಈ ಬ್ಯಾಂಕ್ನವರು ನಿಮಗೆ ಸಾಲವನ್ನು ಕೊಡ್ತಾ ಇರ್ತಕ್ಕಂಥದ್ದು, ಆ ಹಣವನ್ನು ತಾವೆಲ್ಲರೂ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಬಳಕೆ ಮಾಡಿಕೊಳ್ಳಿ ಅಂತೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತೇನೆ. ಮತ್ತೆ ನಮ್ಮ ಕೆನರಾ ಬ್ಯಾಂಕ್, ಈ ಬ್ಯಾಂಕಿನ ವಿಷಯ ಬಂದರೆ ನಮ್ಮ ಕರ್ನಾಟಕ ಬಹಳ ಮುಂಚೂಣಿಯಲ್ಲಿರ್ತಕ್ಕಂಥದ್ದು. ಈ ಕೆನರಾ ಬ್ಯಾಂಕ್ ಅಮೆಂಬರ್ ಸುಬ್ಬರಾವ್ ಪೈನವರು ಎಲ್ಲ ಮಂಗಳೂರು ಕೋಸ್ಟಲ್ ಏರಿಯಾದವರು. ಇವತ್ತೇ ನಾವು ವಿಜಯ ಬ್ಯಾಂಕು, ಕೆನರಾ ಬ್ಯಾಂಕು, ಕರ್ನಾಟಕ ಬ್ಯಾಂಕ್ ಇವೆಲ್ಲವೂ ಕೂಡ ಮಂಗಳೂರು ಭಾಗದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಗದಗದಲ್ಲಿ ನಮ್ಮ ಸಹಕಾರ ಬ್ಯಾಂಕು ಪ್ರಾರಂಭ ಆಗಿರ್ತಕ್ಕಂಥದ್ದು. ಆ ರೀತಿ ಬ್ಯಾಂಕಿನ ತವರೂರು ಮಂಗಳೂರು. ಹಾಗಾಗಿ ಆ ಉದ್ದೇಶ, ಈ ಉದ್ದೇಶವನ್ನು ಇಟ್ಕೊಂಡು ಆ ಬ್ಯಾಂಕನ್ನು ಸ್ಥಾಪನೆ ಮಾಡಲು ಆ ಉದ್ದೇಶದ ಅರ್ಥವನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಆ ಸಾಲದ ಹಣವನ್ನು ಬಳಕೆ ಮಾಡಿಕೊಳ್ಳಿ ಅಂತೇಳಿ ತಮ್ಮೆಲ್ಲರೂ ಕೂಡ ಮನವಿ ಮಾಡ್ಕೊಂಡಂತೆ ಈ ಒಂದು ಹಣ ಸದ್ಬಳಕೆ ಆಗಲಿ ಮತ್ತು ನನ್ನನ್ನು ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡಂಥ ಬ್ಯಾಂಕಿನ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಹಾಗೂ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ತಮ್ಮ ಸಮಯವನ್ನು ಈ ಒಂದು ಕಾರ್ಯಕ್ರಮಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ವಿಶೇಷ ಮಾತುಗಳನ್ನು ಆಡಿದಂಥ ತಹಸೀಲ್ದಾರ್ ಮಂಜುನಾಥ್ರವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮದ ವತಿಯಿಂದ ಒಂದು ವಿಶೇಷವಾದಂಥ ಗೌರವ ಸಮರ್ಪಣೆಯನ್ನು ವೇದಿಕೆ ಮೇಲೆ ನಿರ್ವಹಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಶ್ರೀ ಉಮೇಶ್ ಅವರು ದಯಮಾಡಿ ಒಂದು ಗೌರವ ಸಮರ್ಪಣೆಯನ್ನು ಹಾಗೂ ವೇದಿಕೆ ಮೇಲಿರುವಂತಹ ವ್ಯಕ್ತಿಯು ಕೂಡ ವಿನಂತಿಸಿದ್ದಾರೆ. ನಮ್ಮಲ್ಲಿ ಎಲ್ಲರ ಪ್ರೀತಿಯ ಚಪ್ಪಾಳೆಯನ್ನು ಕಿವಿಮಾತುಗಳನ್ನು ಜೊತೆಯಲ್ಲಿ ಯಾವ ರೀತಿ ಈ ಒಂದು ಕಾರ್ಯಕ್ರಮ ಉಪಯುಕ್ತವಾಗಿದೆ ಅನ್ನುವಂಥ ಮಾತುಗಳನ್ನು ಕೂಡ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ತಹಸೀಲ್ದಾರ್ವಾದಂಥ ಶ್ರೀ ಮಂಜುನಾಥರವರು ಎಲ್ಲರ ಚಪ್ಪಾಳೆ ಜೊತೆಗೆ ಒಂದು ಗೌರವ ಸಂಸ್ಥೆ ಬನ್ನಿ, ಹತ್ರ ಬನ್ನಿ.